ಆತ್ಮೀಯ ಕರ್ನಾಟಕದ ಅಭ್ಯರ್ಥಿಗಳಿಗೆ, ಈಗ ನೀವು ನೋಡುತ್ತಿರುವ ವಿಡಿಯೋ ಪಿ ಎಸ್ ಐ ಫಿಸಿಕಲ್ ಟೆಸ್ಟ್. ಅದರಲ್ಲಿ ಮುಖ್ಯವಾಗಿ ರನ್ನಿಂಗ್, 1600 ಮೀಟರ್ ಓಟ. ಈ ಓಟವನ್ನು ಪುರುಷ ಅಭ್ಯರ್ಥಿಗಳು 7 ನಿಮಿಷ ಒಳಗಡೆ ಓಡಿ ಪೂರ್ಣಗೊಳಿಸಬೇಕಾಗುತ್ತದೆ. 400 ಮೀಟರ್ ಟ್ರ್ಯಾಕ್ದಲ್ಲಿ ರನ್ನಿಂಗ್ ಬಿಡುತ್ತಾರೆ. ಈಗ ನೀವು ನೋಡುತ್ತಿರುವ ವಿಡಿಯೋದಲ್ಲಿ ಸಹಿತ 400 ಮೀಟರ್ ಟ್ರ್ಯಾಕ್ ಇರುತ್ತದೆ. ಈಗ ಫಿಸಿಕಲ್ ಟೆಸ್ಟ್ಗಳು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿವೆ. ಇನ್ನೂ ಸಾಕಷ್ಟು ಅಭ್ಯರ್ಥಿಗಳು ಫಿಸಿಕಲ್ ಟೆಸ್ಟ್ ಇರುತ್ತದೆ. ನಾವು ಈ ವಿಡಿಯೋವನ್ನು ಪಿ ಎಸ್ ಐ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿ, ಮಾಹಿತಿ ತಿಳಿಯಲಿ ಎಂದು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ವಿಡಿಯೋವನ್ನು ಬಿಡ್ತಾ ಇದ್ದೇವೆ. ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಬಿಡುತ್ತೇವೆ. ಆರ್ಮಿ, ಎಸ್ ಎಸ್ ಸಿ ಹಾಗೂ ಇನ್ನುಳಿದ ಎಲ್ಲ ಡಿಫೆನ್ಸ್ ಫೋರ್ಸ್ ಸೇರುವ ಅಭ್ಯರ್ಥಿಗಳಿಗೆ ನಮ್ಮ ಚಾನೆಲ್ ಬಹಳ ಸಹಕಾರಿ ಮತ್ತು ಮಾರ್ಗದರ್ಶಿಯಾಗಿರುತ್ತದೆ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ಆತ್ಮೀಯ ಅಭ್ಯರ್ಥಿಗಳೇ, ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಬಿಡುತ್ತಿರುವ ಪ್ರತಿಯೊಂದು ವಿಡಿಯೋವನ್ನು ವೀಕ್ಷಿಸಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮಾಹಿತಿ ನೀಡಿ. ಪಿ ಎಸ್ ಐ ಆಗುವ ಅಭ್ಯರ್ಥಿಗಳೇ, ಈ ವಿಡಿಯೋದಲ್ಲಿ ರನ್ನಿಂಗ್ ಟೈಮ್ ಹಚ್ಚಲಾಗಿದೆ. ಪ್ರತಿಯೊಂದು ರೌಂಡಿನಲ್ಲಿ ನೀವು ಟೈಮನ್ನು ನೋಡಬಹುದು. 1600 ಮೀಟರ್ ಓಟವನ್ನು 7 ನಿಮಿಷದ ಒಳಗಡೆ ಓಡಿ ಪೂರ್ಣಗೊಳಿಸಬೇಕು. ನಾಲ್ಕು ರೌಂಡಿನಲ್ಲಿ ಪ್ರತಿಯೊಂದು ರೌಂಡಿನ ಟೈಮನ್ನು ನೋಡಿ ನೀವು ಸಹಿತ ಇದಕ್ಕಿಂತ ವೇಗವಾಗಿ ಓಡಿ ಕಡಿಮೆ ಅವಧಿಯಲ್ಲಿ ರನ್ನಿಂಗ್ ಪಾಸ್ ಮಾಡಿ. ಪಿ ಎಸ್ ಐ ಫಿಸಿಕಲ್ ಟೆಸ್ಟ್ನಲ್ಲಿ ನಿಮಗೆ ಚಾಲೆಂಜ್ ಆಗಿರುವುದು ರನ್ನಿಂಗ್. ರನ್ನಿಂಗ್ ಪಾಸ್ ಆದ ಮೇಲೆ ಲಾಂಗ್ ಜಂಪ್ ಇರುತ್ತದೆ. ಇದರಲ್ಲಿ 3.80 ಮೀಟರ್ ಉದ್ದ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು. ಹೈ ಜಂಪ್, 1.20 ಮೀಟರ್ ಎತ್ತರ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು. ಗುಂಡು ಎಸೆತ, 7.26 ಕೆಜಿ ತೂಕದ ಗುಂಡವನ್ನು 5.60 ಮೀಟರ್ ದೂರವನ್ನು 3 ಅವಕಾಶಗಳಲ್ಲಿ ಎಸೆದು ಪಾಸ್ ಮಾಡಬೇಕು. ದೇಹದಾರ್ಢ್ಯತೆ ಪರೀಕ್ಷೆ, ಪುರುಷ ಅಭ್ಯರ್ಥಿಗಳಿಗೆ 168 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವಿರಬೇಕು. ಪುರುಷ ಅಭ್ಯರ್ಥಿಯ ಎದೆ ಸುತ್ತಳತೆ 81 ಸೆಂಟಿಮೀಟರ್ನಿಂದ ವಿಸ್ತರಿಸಿದಾಗ 86 ಸೆಂಟಿಮೀಟರ್ನಷ್ಟು ಆಗಬೇಕು. ಎದೆಯ ಸುತ್ತಳತೆ ಎಷ್ಟು ಇರುತ್ತದೆ ಅಲ್ಲಿಂದ ವಿಸ್ತರಿಸಿದಾಗ ಕನಿಷ್ಠ 5 ಸೆಂಟಿಮೀಟರ್ನಷ್ಟು ವಿಸ್ತಾರವಾಗಬೇಕು. ಪಿ ಎಸ್ ಐ ಹುದ್ದೆಗೆ ಪಿ ಎಸ್ ಟಿ ಹಾಗೂ ಪಿ ಇ ಟಿಯಲ್ಲಿ ಉತ್ತೀರ್ಣರಾದ ನಂತರ ರಿಟರ್ನ್ ಎಕ್ಸಾಮ್ ಇರುವುದು. ರಿಟರ್ನ್ ಎಕ್ಸಾಮ್ ಆದ ನಂತರ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟ್ ಇರುವುದು. ತದನಂತರ ಮೆರಿಟ್ ಲಿಸ್ಟ್ ತಯಾರು ಮಾಡಿ ಫೈನಲ್ ಸಿಲೆಕ್ಷನ್ ಲಿಸ್ಟನ್ನು ಮಾಡುತ್ತಾರೆ. ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ ಸಿಕ್ಕ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಪಿ ಎಸ್ ಐ ಆಗಲು ಪ್ರಯತ್ನಿಸಿ. ನಿಮ್ಮ ಕನಸು ನನಸಾಗಲಿ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ಪಿ ಎಸ್ ಐ ಫಿಸಿಕಲ್ ಟೆಸ್ಟ್ಗೆ ಹೋಗುವ ಎಲ್ಲ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್. ನಮ್ಮ ಸಂಸ್ಥೆಯಲ್ಲಿ ಈಗ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್, ಆರ್ಮಿಯಲ್ಲಿ ಟ್ರೇಡ್ಮನ್, ಜಿ ಡಿ ಕ್ಲರ್ಕ್, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳೆಯರಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಪ್ರವೇಶ ಪ್ರಾರಂಭವಾಗಿವೆ. ಅಷ್ಟೇ ಅಲ್ಲದೆ ಈಗ ನಮ್ಮ ಸಂಸ್ಥೆಯಲ್ಲಿ ಪಿ ಎಸ್ ಐ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆ ತರಬೇತಿ ಪಡೆಯಲು ಬರ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಪಿ ಎಸ್ ಐ ಫಿಸಿಕಲ್ ಟೆಸ್ಟ್ನಲ್ಲಿ ನಮ್ಮ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಅಭ್ಯರ್ಥಿಗಳೇ, ರನ್ನಿಂಗ್ ವಿಡಿಯೋ ಜೊತೆ ನಿಮಗೆ ಪಿ ಎಸ್ ಐ ಆಗಲು ಏನೇನು ಅರ್ಹತೆ ಬೇಕು ಎಂಬುದನ್ನು
ಶಾರ್ಟ್ ಆಗಿ ನಾನು ನಿಮಗೆ ಹೇಳಿದ್ದೇನೆ. ಲಾಸ್ಟ್ ರೌಂಡಿನಲ್ಲಿ ಎಷ್ಟು ಜನ 7 ನಿಮಿಷ ಒಳಗಡೆ ಬರುತ್ತಾರೆ ಎಂಬುದನ್ನು ಗಮನಿಸಿ. ಮತ್ತೆ ವಿಶೇಷ ವಿಡಿಯೋದೊಂದಿಗೆ ಬರುತ್ತೇನೆ. ಜೈ ಹಿಂದ್. ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುತ್ತದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ಆತ್ಮೀಯ ಅಭ್ಯರ್ಥಿಗಳೇ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾವು ನಿಮಗೆ ನೀಡುತ್ತೇವೆ.